ಇವತ್ತು ಹಣ ಬಿಡುಗಡೆ ಮಾಡಿಸ್ಲಿಕ್ಕೂ ತಯಾರಿಲ್ಲ ಮತ್ತೊಂದು ವಿಚಿತ್ರವಾದಂತಹ ಸನ್ನಿವೇಶ ನಡೀತು ಏನು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಕಾರ್ಯಕರ್ತರು ಅರ್ಥ ಮಾಡ್ಕೋತಾ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ತಹಸೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ ಏನು ನಿರ್ಮಿತಿ ಕೇಂದ್ರದವರಿಗೆ ಪತ್ರ ಬರೆದಿದ್ದಾರೆ ನಾವು ಕಾಮಗಾರಿಯನ್ನು ಮುಂದುವರಿಸಬೇಕು ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು ಸುನಿಲ್ ಕುಮಾರ್ ಆದೇಶ ಮಾಡಿದ್ದಲ್ಲ ಮಹಾವೀರಗಡೆ ಆದೇಶ ಮಾಡಿದ್ದಲ್ಲ ಸುಧೀರ್ ಹೆಗಡೆ ಆದೇಶ ಮಾಡಿದ್ದಲ್ಲ ತಹಸೀಲ್ದಾರ್ ಆರ್ಡರ್ ಮಾಡಿದ್ದು ಒಂಬತ್ತನೇ ತಾರೀಕಿಂದ ಕಾಮಗಾರಿ ಮುಂದುವರಿಯುತ್ತೆ ಅದಕ್ಕೋಸ್ಕರ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡ್ತೀವಿ ಅಂತ ಮೂರ್ತಿದಾರರು ಕಾಂಟ್ರಾಕ್ಟಾರರು ಮೂರ್ತಿಯ ವಿನ್ಯಾಸದ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರೆದಿದ್ದಾರೆ ಅದಾಗಿ ಎರಡೇ ದಿನಕ್ಕೆ ಕಾಮಗಾರಿ ಸ್ಥಗಿತ ಆಗತ್ತೆ ಯಾಕೆ ಕಾಮಗಾರಿಯನ್ನು ಸ್ಥಗಿತ ಮಾಡಿದ್ರಿ ಗಿರಾಕಿ ಒಂದು ವಿಡಿಯೋ ಕೊಟ್ಟರು ಏನು ಪೊಲೀಸರ ಸರ್ಪಗಾವಲ್ನಲ್ಲಿ ಕಾಮಗಾರಿ ನಡೀತಾ ಇದೆ ಪೊಲೀಸರು ಹಾಕಿ ನಾವು ಹೇಳಿದ್ವಾ ನನ್ನ ಮನೇಲಿ ಪೊಲೀಸರು ನಾನೇನು ಹೇಳಿಲ್ಲ ಪೊಲೀಸರು ಹಾಕಿ ಅಂತ ಅದಾಗಿ ಎರಡು ದಿನಕ್ಕೆ ಪೊಲೀಸರು ವಾಪಸ್ ಬರ್ತಾರೆ ಆಮೇಲೆ ಉದಯ ಮಾರ್ಕೆಟ್ ಶೆಟ್ಟಿ ಅಂಡ್ ಗ್ಯಾಂಗ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ ತೆಗಿರಿ ಬಾಕ್ಲು ಅಂತೇಳಿ ಬಾಕ್ಲನ್ನು ಹೋಗಿ ಓದಿತಾರೆ ಮಾರನೇ ದಿನ ಡ್ರೋನ್ ಕ್ಯಾಮ್ರಾ ಹೋಗುತ್ತೆ ಅದ್ರ ಮೇಲೆ ಅದ್ರ ಮಾರನೇ ದಿನ ಎಂ ಎಲ್ ಸಿ ಅವರು ಮತ್ತು ಉಳಿದ ತಂಡದರು ಹೋಗಿ ಪರದೇನತಾರೆ ನಾನು ಜಿಲ್ಲಾಡಳಿತಕ್ಕೆ ಕೇಳ್ತೇನೆ ಪೊಲೀಸರ ಹಾಕು ಅಂತ ಹೇಳಿದ್ಯಾರು ಪೊಲೀಸರನ್ನು ಯಾಕೆ ವಾಪಸ್ ತೆಗದ್ರಿ ನಿನ್ನೆಯಿಂದ ಮತ್ತೆ ಪೊಲೀಸರನ್ನು ಯಾಕೆ ಹಾಕಿದಿರಿ ಒಂಥರ ತಿಲ್ಲ ಕಾಪದ ಯಾಕೆ ಹಾಕಿದ್ರಿ ನಾವೇನ್ ಪೊಲೀಸರಿಗೆ ಹಾಕಿ ಅಂತ ಹೇಳಿರ್ಲಿಲ್ಲ ನನಗೊಂದು ವಿಚಿತ್ರ ಅಂತ ಅನ್ಸೋದು ಒಂದು ಕಾಮಗಾರಿ ನಡಿಬೇಕಾದ್ರೆ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಕಾಮಗಾರಿ ನಡೀತಿದೆ ಯಾರು ಹೋಗ್ಬಾರ್ದು ಅಂತ ರಸ್ತೆ ಕಲ್ಲಿಡ್ತಾರೆ ಕಲ್ ನನ್ನ ರಸ್ತೆ ನಡೀತಾ ಇದೆ ಅಂತೇಳಿ ಯಾರು ಕಲ್ಲು ಬಿಡಿಸ್ ಓಡೋಗೋದಿಲ್ಲ ಆದ್ರೆ ಮೊನ್ನೆ ಮಾಡಿದ್ದೇನು ಪರದೆಗಳನ್ನ ಅರ್ಧ ಹಾಕಿದ್ರು ಅಲ್ಲಿ ಹಾಕಿ ಕಟ್ಟಿದಂತ ಪರದೆಗಳನ್ನ ಅರ್ಧ ಹಾಕ್ಲಿಕ್ಕೆ ನಾಚಿಕೆ ಆಗಬೇಕಲ್ಲ ಇವರಿಗೆ ಅದಾದ ನಂತರ ಕೊನೆ ಬಾರಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದು ನಾವು ತಾಳ್ಮೆಯಿಂದ ಸಾರ್ವಜನಿಕ ಪ್ರವೇಶ ನಿಶ್ಚಿತ ಅಂತೇಳಿ ಸುಮ್ಮನೆ ಕೂತಿದ್ವಿ ನಾವು ಹೋಗ್ಲೇ ಇಲ್ಲ ನಾವು ಸುಮ್ನೆ ಕೂತಿದ್ವಿ ನಾವು ಹೋಗ್ಲಿಲ್ಲ ಈಗ ಅದನ್ನ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತೇಳಿ ನಿನ್ನೆ ಪೊಲೀಸರಿಂದ ಅದಕ್ಕೆ ಬಂದ್ ಮಾಡಿದರೆ ಅದು ಬಿಟ್ಟಿದ್ದು